ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ, ಈ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಲೂಟಿ ಹೊಡಿತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಬೆಳ್ತಂಗಡಿಯ ತಾಲೂಕು ಆಡಳಿತ ಮತ್ತು ಅಬಕಾರಿ ಇಲಾಖೆಯಿಂದ ವ್ಯಾಪಕವಾದ ಭ್ರಷ್ಟಾಚಾರ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಮಾಹಿತಿಯ ಪಡೆಯಲ್ಲಿ ಒಂದಷ್ಟು ದಾಖಲೆಗಳನ್ನು ತಗೊಂಡಿದ್ದೇವೆ. ಇದರ ಎಲ್ಲ ವಿವರಗಳನ್ನು ನಾನು ನಿಮಗೆ ಮುಂದೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ರಾಜ್ಯದಲ್ಲಿ ಆಡಳಿತ ನಡೆಸಿರುವಂಥ ಸರ್ಕಾರದಿಂದ ಅದು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಅವ್ಯವಹಾರ ನಡೆದಂತೆ ಬೆಳ್ತಂಗಡಿ ತಾಲೂಕು ಆಡಳಿತ ಹಾಗೂ ಅಬಕಾರಿ ಇಲಾಖೆಯವರ ವ್ಯಾಪಕ ಭ್ರಷ್ಟಾಚಾರವನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಂಥ ಸಂದರ್ಭದಲ್ಲಿ ಜನರಿಗೆ ಆಮಿಷ ಒಡ್ಡಿ ಒಂದು ಪುಕ್ಕಟ್ಟೆ ಕೊಡ್ತದೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಯನ್ನು ತಂದು ಅಧಿಕಾರಕ್ಕೆ ಬಂದಿದ್ದಾರೆ. ಅದೇ ರೀತಿ ಅದಾದ ನಂತರ ಲೋಕಸಭೆ ಚುನಾವಣೆ ಹತ್ತಿರ ಬರುವಾಗ ಇವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಒಂದು ಸಮಾವೇಶವನ್ನು ಮಾಡ್ತಾರೆ. ಈ ಸಮಾವೇಶದಲ್ಲಿ ಕೂಡ ಒಂದಷ್ಟು ದುಡ್ಡು ಇವರು ಅವ್ಯವಹಾರ ಮಾಡಿರೋದು ನಮಗೆ ಗೊತ್ತಾಗ್ತಾ ಇದೆ. ಅದೇನಂತ ಹೇಳಿದ್ರೆ, ನಾವು ಇಲ್ಲಿ ಬೆಳ್ತಂಗಡಿಯಲ್ಲಿ March 9 ಇವರು ಗುರುವಾನಿಕೆರೆ ಕಿನ್ನೆಮ್ಮ ಸಭಾಭವನದಲ್ಲಿ ಈ ಬೆಳ್ತಂಗಡಿ ತಾಲೂಕಿನ ಫಲಾನುಭವಿ ಯಾರು ಇದ್ದಾರೆ ಅವರನ್ನೆಲ್ಲ ಕರೆಸಿ ಒಂದು ಸಮಾವೇಶ ಮಾಡ್ತಾರೆ. ಈ ಸಮಾವೇಶಕ್ಕೆ ಎಲ್ಲ ಖರ್ಚು ವೆಚ್ಚವನ್ನು ನಮ್ಮ ತಾಲೂಕು ಆಡಳಿತದಿಂದ ಪಾವತಿ ಮಾಡಲಾಗಿದೆ. ತಮಗೆಲ್ಲರಿಗೂ ಕೂಡ ನಾನು ಬಿಲ್ ಸಮೇತವಾಗಿ ಈಗ ವಿವರಿಸ್ತೇನೆ. ಇವರು GK ಬಜಾರು ಸಾಮಗ್ರಿ ಬ್ಯಾಪ್ ಅಂತ 31,494 ರೂಪಾಯಿ ತಗೊಳ್ತಾರೆ. ದುರ್ಗಾ ಗ್ರ್ಯಾಂಡ್ ಅಲ್ಲಿಂದ ಕೂಡ ಉಪಹಾರ ಬಂದಿದೆ, 7,800 ರೂಪಾಯಿ. ಮತ್ತು ಪೈ ಕೇಟ್ರಿಂಗ್ ತಂಪು ಪಾನೀಯ ಅಂದರೆ ಮಜ್ಜಿಗೆ ಸುಮಾರು 12,000 ರೂಪಾಯಿದ ಬಂದಿದೆ. ವಿಶೇಷ ಊಟ ರೂಪ ಕೇಟ್ರಿಂಗ್ ಅಲ್ಲಿಂದ 8,000 ಬಂದಿದೆ. ಇದರ ಜೊತೆಗೆ ನೋಡಿ, LPG ಗ್ಯಾಸ್ ಕೂಡ 10,746 ಇವರು ಪಾವತಿ ಮಾಡಿದ್ದಾರೆ. ಇದೆಲ್ಲ ಪಾವತಿಗಳು ಕೂಡ ತಾಲೂಕು ಕಚೇರಿಯಿಂದ ಆಗಿರುವಂಥದ್ದು. ಬಹಳ ವಿಶೇಷ ಅಂದರೆ, ನಿಮಗೆ ಗೊತ್ತಿರ್ಬೋದು, ನಾನು ದಾಖಲೆ ಈಗ ತಮ್ಮ ಎದುರಿಗೆ ಇಡ್ತೇನೆ, ಆ ಸಮಾವೇಶಕ್ಕೆ ಬಂದಿರೋದು 3,200 ಮಂದಿ. ಇದು ಎಲ್ಲಿಂದ ನಿಮಗೆ ದಾಖಲೆ ಅಂದರೆ, ಆ ಸಮಾವೇಶದಲ್ಲಿ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯವರು ಧನ್ಯವಾದ ಕೊಡುವಾಗ ಸ್ಪಷ್ಟವಾಗಿ ಹೇಳ್ತಾರೆ, 3,200 ಜನ ನೀವು ಬಂದಿದ್ದೀರಿ, ನಿಮಗೆ ಬಸ್ಸಿನ ವ್ಯವಸ್ಥೆ ನಾವು ಮಾಡಿದ್ದೇವೆ ಮತ್ತು ಊಟೋಪಚಾರ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ಬೇಕಾದರೆ ವಿಡಿಯೋ ಇದೆ, ನಾನು ತೋರಿಸ್ತೇನೆ. 3,200 ಬಂದಿರುವಂಥದ್ದು. ಈಗ ಇಷ್ಟೆಲ್ಲ ಖರ್ಚು ಮಾಡಿದರೆ ನೋಡಿ, ಇಲ್ಲಿ ಕೇಟ್ರಿಂಗ್ ತಂದಿದ್ದಾರೆ, LPG ಗ್ಯಾಸ್ ತೊಗೊಂಡಿದ್ದಾರೆ. ಇದರಲ್ಲೂ ಕೂಡ ದೊಡ್ಡ ವಿಶೇಷ ಅಂತ ಹೇಳಿದರೆ, ಇವರು 5,000 ಊಟವನ್ನು ಸೌತಡ್ಕ ಮಹಾಗಣಪತಿ ದೇವಸ್ಥಾನದಿಂದ ತರಿಸಿದ್ದಾರೆ. ಇದೆ ನಮ್ಮ ಹತ್ರ ಇಲ್ಲಿ ಮಾಹಿತಿ ಇದೆ. ಆನಂತರ ಸೌಂಡ್ ಸಿಸ್ಟಮು ಇದೆಲ್ಲ ಬಿಲ್ ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ವೇದಿಕೆ ಅಲಂಕಾರ ಶ್ರದ್ಧಾ ಎಂಟರ್ಪ್ರೈಸಸ್, ಅಶ್ವಥ್ ಕುಮಾರ್ಗೆ, ಉಳ್ಳಾಲ್ತಿ ಎಂಟರ್ಪ್ರೈಸಸ್, ಝೂಮ್ ಟಿವಿಯವರಿಗೆ 2 ಸಲ ಪೇಮೆಂಟ್ ಮಾಡಿದ್ದಾರೆ. ಮತ್ತು ಜನರನ್ನು ಕರೆತರಲಿಕ್ಕೆ KSRC ಬಸ್ಸಿನಿಂದ 41 ಲಕ್ಷ ರೂಪಾಯಿದ 5,350 ರೂಪಾಯಿ ಪಾವತಿಸಿದ್ದಾರೆ. ಮತ್ತು ಕುಂಭಶ್ರೀ ಸಾಲ ಬಸ್, ಅಲ್ಮನ್ಸೇರ್ ಆಂಗ್ಲ ಮಾಧ್ಯಮಿಕ ಶಾಲೆ, ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಇದಕ್ಕೂ ಕೂಡ 4,500 ರೂಪಾಯಿ ಪಾವತಿಸಿದ್ದಾರೆ. ಒಟ್ಟು ಒಂದು 10 ಲಕ್ಷದಷ್ಟು ಇಲ್ಲಿ ಖರ್ಚಾಗಿದೆ. 10,39,423 ರೂಪಾಯಿ. ಈ ಎಲ್ಲ ಖರ್ಚುಗಳ ಪಾವತಿಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಏನು ನಿಯಮ ಅಂತೇಳಿದರೆ, ಅವರು ಬಿಲ್ ಪಾವತಿ ಮಾಡುವಾಗ ಕ್ರಮಬದ್ಧವಾಗಿ ಬಿಲ್ ಪಾವತಿ ಮಾಡಿಲ್ಲ ಮತ್ತು ಬಿಲ್ಲಿನಲ್ಲಿ ಅವ್ಯವಹಾರವಾಗುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಮತ್ತೇನಂತೇಳಿದರೆ ನೋಡಿ, ನಾನು ಆಗಲೇ ಹೇಳಿದೆ, 3,200 ಮಂದಿಗೆ ಇವರು ಸೌತಡ್ಕ ದೇವಸ್ಥಾನದಿಂದ ಊಟವನ್ನು ತರಿಸ್ತಾರೆ. ನಾನು ಹೇಳುವಂಥದ್ದು, ಇವರಿಗೆ ದೇವಸ್ಥಾನದ ಅಭಿವೃದ್ಧಿ ಮಾಡಬಾರ್ದು ಅಂತ ಇವರು ಆದೇಶ ಹೊರಡಿಸ್ತಾರೆ ಸರ್ಕಾರದವರು. ಆದರೆ ದೇವಸ್ಥಾನದ ಊಟ ಬೇಕು ಇವರಿಗೆ. ನಾವು ಯೋಚನೆ ಮಾಡಬೇಕಾದದ್ದು, ಇಡೀ ರಾಜ್ಯಾದ್ಯಂತ ಭಕ್ತರು ಬಂದು ಏನು 3 ಸುತ್ತು ತಲೆಗೆ ತಿರುಗಿಸಿ ಉಂಡಿಗೆ ಹಾಕ್ತಾರೆ, ಅದು ಇವರಿಗೆ ಊಟ ಮಾಡಲಿಕ್ಕೋಸ್ಕರ. ಆದರೆ ಸರ್ಕಾರಿ ಶಾಲೆಯ ಆವರಣದಲ್ಲಿ
ನಾವು ಗಣಪತಿ ಪೂಜೆ ಮಾಡುವಂತಿಲ್ಲ. ಊಟ ಮಾತ್ರ ಇವರಿಗೆ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನದ ಊಟ ಬೇಕು. ಎಂಥ ದುರ್ದೈವ! ಇಲ್ಲಿ ನೋಡಿ, ಇನ್ನೊಂದು, ಮೂರು ನಾಲ್ಕು ಶಾಲೆಗೆ ಇವರು ಪಾವತಿಸಿದರೆ ತಮ್ಮ ಮುಂದೆ ನಾನು ಯಾವ ಶಾಲೆ ಅಂತ ಈಗ ಹೇಳ್ತೇನೆ ಮತ್ತು ನಿಮಗೆ ಕೂಡ ಕೊಟ್ಟಿದ್ದೇನೆ. ಈಗ ಈ ಶಾಲೆಗೆ, ಶಾಲಾ ಬಸ್ಸುಗಳಿಗೆ ಸರಕದ ನಿಯಮ ಪ್ರಕಾರ ಬಾಡಿಗೆ ಕೊಡುವಂತಿಲ್ಲ. ಈಗ ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂಥದ್ದು ಏನು ಅಂತೇಳಿದರೆ, ಈ ತಹಸೀಲ್ದಾರ್ ಶಾಲೆಯ ಬಸ್ಸಿಗೆ ಕೂಡ ಪಾವತಿಸಿದ್ದಾರೆ. ಮೂರು ಲಕ್ಷ ಶಾಲೆಯ ಬಿಲ್ ಇದೆ. ಆ ಬಿಲ್ಲು ಕೂಡ ಅದು ಒರಿಜಿನಲ್ ಬಿಲ್ ಅಲ್ಲ. ನಿಮಗೆ ನಾನು ತೋರಿಸ್ತೇನೆ, ಎಲ್ರಿಗೂ ಕೂಡ ಇಲ್ಲಿದೆ ನನ್ನ ಹತ್ರ ಬಿಲ್ ನೋಡಿ. ಎಲ್ಲ ಬಿಲ್ಲುಗಳು ಇಲ್ಲಿ ನೋಡಿ, ಇ ಪೇಮೆಂಟ್ ಆಗಿದೆ. ಎಲ್ಲ ಬಿಲ್ಲುಗಳು ಇ ಪೇಮೆಂಟ್ ಆಗಿದೆ ತಾಲೂಕು ಕಚೇರಿಯಿಂದ. ಇಲ್ಲಿ ನಿಮಗೆ ಡೌಟ್ ಬರುವುದು, ಅವ್ಯವರು ಏನು ಅಂತ ನೋಡಿ. ಆಶಾ ಸೌಂಡಿಗೆ ಪಾವತಿಸಿರುವಂಥ ಬಿಲ್ ಇದು. ಇದು ಭಾರತೀಯ ಪುಸ್ತಕ ಭಂಡಾರ ಅಂತ. ಅನಂತರ ಕೆಎಸ್ಆರ್ಸಿಗೆ 41,05,350 ರೂಪಾಯಿ ಬಿಲ್ ಫಾರ್ಮ್ ಪೇಮೆಂಟ್ ಆಗಿದೆ. ನಾವು ಯೋಚನೆ ಮಾಡಬೇಕು ಅಂತೇಳಿದರೆ, ಅಲ್ಲಿ ಹೆಚ್ಚಂದರೆ 2,000 ಜನ ಕೂತ್ಕೊಳ್ಬೋದು. ಇಲ್ಲಿ 41,00,000 ಹಾಂ, 4,00,000 ಹೌದು, 15,350 ಇಷ್ಟು ಕೆಎಸ್ಆರ್ಸಿಗೆ ಪೇಮೆಂಟ್ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, 25 ಬಸ್ಸಲ್ಲಿ ಒಂದು 50 ಜನರಾಗೆ ಬಂದರೂ 1,250 ಜನ ಬರ್ತಾರೆ ಅಲ್ವಾ. ನಂತರ ಸ್ವಲ್ಪ ಬಸ್ಸಿನಲ್ಲಿ ಶಾಲೆ ಬಸ್ ಇದೆ, ಆದರೂ ಇವರು ಊಟ ನೋಡಿ 5,000 ಅಲ್ಲಿಂದ ತರಿಸಿದ್ದಾರೆ, ಇಲ್ಲಿ ಕ್ಯಾಟ್ರಿಂಗಿಂದ ಮಾಡಿದ್ದಾರೆ, ಹೋಟ್ಲಿಂದ ತಗೊಂಡಿದ್ದಾರೆ ನೋಡಿ. ಈ ಜಿ ಕೆ ಸ್ಟೋರಿಂದ ರೈಸ್ ಎಲ್ಲ ತಗೊಂಡಿದ್ದಾರೆ, 31,494 ರೂಪಾಯಿ ಬಿಲ್ ಆಗಿದೆ ಜಿ ಕೆ ಸ್ಟೋರಿದು. ಆನಂತರ ನೋಡಿ, ನಾನು ಶಾಲೆಗೆ ಹೇಳಿದೆ ಆಗಲೇ, ಶಾಲೆ ವಾಹನಗಳಿಗೆ ಪಾವತಿ ಮಾಡಲಿಕ್ಕಿಲ್ಲ. ತಹಸೀಲ್ದಾರ್ ಎಂತ ಎಡವಟ್ ಮಾಡಿದ್ದಾರೆ? ನಾವಿಲ್ಲಿ ಗಮನಿಸಬೇಕಾದ ಅಂಶ, ತಹಸೀಲ್ದಾರ್ ತಾಲೂಕಿನ ದಂಡಾಧಿಕಾರಿ, ಜೊತೆಗೆ ಹೆಚ್ಚಿನವರು ಕೆ ಎಸ್ ಮಾಡಿ ಬಂದಿರ್ತಾರೆ, ಹೆಚ್ಚಿನ ಒಂದು ಅವರಿಗೆ ವಿದ್ಯಾಭ್ಯಾಸ ಇದೆ. ಯಾವ ರೀತಿ ಬಿಲ್ ಪೇಮೆಂಟ್ ಮಾಡಬೇಕು ಅಂತ ಇಲ್ವಾ ನೋಡಿ, ಇಲ್ಲಿ ಏನಿಲ್ಲ, ಯಾರಿಗೆ ಅಂತಿಲ್ಲ ನೋಡಿ. ಬಿಲ್ ಕೊಡುವಾಗ ಯಾರಿಗೆ ಅಂತ ಬರಿಬೇಕಲ್ಲ, ತಾಲೂಕು ಕಚೇರಿಗೆ ಅಂತ ಬರಿಬೇಕಲ್ಲ ಅವರು, ಶಾಲೆಯವರು ಬ್ಲ್ಯಾಂಕ್ ಬಿಲ್ಗೆ ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೊಂದು ಸ್ಫೋಟಕ ವಿಚಾರ ಅಂತೇಳಿದರೆ, ಈ ಎಲ್ಲ ಬಿಲ್ಗಳಲ್ಲಿ ಅಕ್ಷರ ಇರೋದು ಒಬ್ಬರದೇ, ಅಂದರೆ ಖಾಲಿ ಬಿಲ್ ತಗೊಂಡು ಇವರೇ ಬರೆದಿದ್ದಾರೆ ತಹಸೀಲ್ದಾರ್ ಅಂತ ನೋಡಿ. ಮನುಷ್ಯರ್ ಸ್ಕೂಲ್ ತಂಪು ಪಾನೀಯ ಇಲ್ಲಿ ಕೂಡ ಯಾರಿಗೆ ಅಂತ ಬರೆದಿಲ್ಲ, ಅದು ನಾನು ಮುಂದೆ ಹೇಳ್ತೇನೆ. ನಿಮಗೆ ರೂಪ ಕ್ಯಾಟ್ರಿಂಗ್ ಪೇಮೆಂಟ್ ಮಾಡಿದ್ದಾರೆ ಇಲ್ಲಿ 8,000. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 4,500 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಸಾಯಿರಾಮ್ ಡೆಕೋರ್ ಶ್ರದ್ಧಾ ಎಂಟರ್ಪ್ರೈಸಸ್ ನೋಡಿ, ಗ್ಯಾಸ್ ತಗೊಂಡಿರೋ ಬಿಲ್ಲು 10,746 ರೂಪಾಯಿ. ಇದು ಸ್ಕೂಲ್ ಬಿಲ್. ವಿದ್ಯಾಶ್ರೀ, ವಿದ್ಯಾಸಾಗರ್, ಮೇರಿ ಸ್ಕೂಲ್ ಲೈಲಾ ಸೇಂಟ್ ಮೇರಿಸ್, ಅಶ್ವತ್ ಕುಮಾರ್, ಇದೆಲ್ಲ ಪೆಂಡಲ್ ಹಾಕಿದ್ದು ಅಂತ ಕೊಟ್ಟಿದ್ದಾರೆ ಬಿಲ್ ನೋಡಿ. ಜೂಮ್ ಟಿವಿ ಅದು, 2 ಬಿಲ್ ಕೊಟ್ಟಿದ್ದಾರೆ. ಈಗ ಈ ಬಿಲ್ಲಲ್ಲಿ ಏನು ವ್ಯತ್ಯಾಸ ಅಂತ ನಾನು ಹೇಳ್ತೇನೆ. ದುರ್ಗಾ ಗ್ರ್ಯಾಂಡ್ ಹೋಟ್ಲಿಗೆ ಯಶೋಧರ ಅವ್ರದ್ದು ಬಿಲ್ ಇದೆ, ಲೋಕನಾಥ್ ಜಾರಪ್ಪ ಅವರಿಗೆ ಪೇಮೆಂಟ್ ಮಾಡಿದ್ದಾರೆ ಸೆಕೆಂಡ್ ಪಾರ್ಟಿಗೆ. ಇನ್ನು ಶ್ರೀ ವಿದ್ಯಾಶ್ರೀ ಸ್ಕೂಲಲ್ಲಿ ಪೇಮೆಂಟ್ ವಾಚರ್ ರಿಸಿಪ್ಟ್ ಕೊಡಲಿಲ್ಲ. ಸೇಂಟ್ ಮೇರಿ ಸ್ಕೂಲ್ ಬಿಲ್ ಡೀಟೇಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಸೀಲ್ ಇಲ್ಲ ಬಿಲ್ಲಲ್ಲಿ.
ಇನ್ನೊಂದು ವಿಶೇಷ ಏನಂದರೆ ಈ ಬಿಲ್ಲಲ್ಲಿ ಇವರು ಜಿ ಎಸ್ ಟಿ ಇಲ್ಲದ ಕೆ ಜಿ ಎಸ್ ಟಿ ಕೊಟ್ಟಿದ್ದಾರೆ. ವೆರಿಫೈ ಮಾಡಬೇಕಾ ಬೇಡ? ಇದರಲ್ಲಿ ಬಿಲ್ಲಲ್ಲಿ ಜಿ ಎಸ್ ಟಿ ಇರಲಿಲ್ಲ. ಆವಾಗ ಯಾವಾಗ ಇವರು ಪೇಮೆಂಟ್ ಮಾಡಿದ್ದಾರೆ ಆವಾಗ ಜಿ ಎಸ್ ಟಿ ಇಲ್ಲ, ಜಿ ಎಸ್ ಟಿ ಕೊಟ್ಟಿದ್ದಾರೆ. ನೋಡಿ, ಇದು ಮಹಾಗಣಪತಿ ದೇವಸ್ಥಾನದಿಂದ ಊಟ ಧರಿಸಿದ್ರಂಥ ಮಾಹಿತಿ. ಅಲ್ಲಿ ಮಾರ್ಚ್ 23 24 537,780 ಭೋಜನ ಸ್ವೀಕಾರ ಮಾಡಿದ್ದಾರೆ. ಆದರೆ ಇವರು ಒಂದೇ ದಿವಸಕ್ಕೆ 142,723 ರೂಪಾಯಿಯ ಊಟ ತರಿಸಿದ್ದಾರೆ. ಈ ಊಟವನ್ನು 4-5 ದಿವಸ ಭಕ್ತರು ಊಟ ಮಾಡ್ತಾಯಿದ್ರು. ಆ ಊಟವನ್ನು ಇವರು ಒಂದೇ ದಿವಸ ಮಾಡಿಸಿದ್ದಾರೆ. 5,000 ನೋಡಿ, ಇಲ್ಲಿದೆ 5,000 ಅಂತ ಬರ್ತಿದ್ದಾರೆ ನೋಡಿ. ಹೌದು, ಊಟ ಜಾಸ್ತಿ ತರಿಸಿದ್ದಾರೆ. ಅದೇ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಅನುಮಾನಕ್ಕೆ ಇದೆಲ್ಲ ಬರ್ತಿದ್ದಾರೆ ನೋಡಿ. 5,000 ಊಟ ಅಂತ ಬರ್ತಿದ್ದಾರೆ, ಅದರಲ್ಲಿ ಅಮೌಂಟ್ ಕೂಡ ಬರ್ತಿದ್ದಾರೆ. ನಾನು ಅಮೌಂಟ್ ಕೇಳಿದೆ, ಇಷ್ಟು ಊಟಕ್ಕೆ 5,000 ಊಟಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿ. ಇದು ಆಮೇಲೆ ಕೊಡ್ತೀನಿ. ಇದು ತಾಲೂಕು ಕಚೇರಿಯಲ್ಲಿ ಬಿಲ್ಲು ಪಾವತಿ ಮಾಡುವಾಗ ನಿಯಮವನ್ನು ಉಲ್ಲಂಘನೆ ಮಾಡಿದರು. ಈಗ ಯಾರ ಮೇಲೆ ಕ್ರಮ ತಗೊಳ್ಬೇಕು? ತಹಶೀಲ್ದಾರ ಮೇಲೆ ಕ್ರಮ ತಗೊಳ್ದ? ಅಲ್ಲ, ಸಾಲ ಬಸ್ಸಿಗೆ ಪೇಮೆಂಟ್ ಮಾಡಿದ್ದಾರೆ, ಆ ಶಾಲೆಯ ಬಸ್ಸಿನ ಮೇಲೆ ಮಾಲಕರಿದ್ದಾರೆ, ಶಾಲೆಯ ಮೇಲೆ ಕ್ರಮ ತಗೊಳ್ದ? ತಹಶೀಲ್ದಾರ ಎಲ್ಲ ಗೊತ್ತಿದ್ದು ಇಂಥ ಎಡವಟ್ಟು ಯಾಕೆ ಮಾಡಿದ್ದಾರೆ? ಅಂದರೆ ತಾಲೂಕು ಕಚೇರಿಯಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಇದನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಸಮಾವೇಶದ ಹೆಸರಿನಲ್ಲಿ ಇವರು ನಮ್ಮ ತಾಲೂಕು ಆಡಳಿತ ವ್ಯವಸ್ಥೆ ಲೂಟಿ ಹೊಡೆದಿದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ಇದನ್ನು ನಾವು ಇಷ್ಟು ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ವಿಭಾಗೀಯ ಕಮಿಷನರ್ ಇದ್ದಾರೆ ಅವರಿಗೂ ಮತ್ತು ಸರ್ಕಾರ ಮತ್ತು ನಾವು ಲೋಕಾಯುಕ್ತಕ್ಕೂ ಕೂಡ ನಾವು 3 ದಿನ ಸೇರಿ ನಾವು ಕಂಪ್ಲೇಂಟ್ ಮಾಡ್ತೇವೆ. ಅಂದರೆ ತಾಲೂಕು ಕಚೇರಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಬಿಲ್ ಕೊಟ್ಟಿದ್ದಾರೆ ಅಂತ ಮತ್ತೊಂದು ಇಲಾಖೆಯಲ್ಲಿ ಆಗಿದೆ. ಅದೇನಂತೇಳಿದರೆ ನಮ್ಮ ತಾಲೂಕಿನ ಅಬಕಾರಿ ಇಲಾಖೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಬರ್ತಿರುವಂಥ 2 ಇಲಾಖೆ, ಒಂದು ಸಾರಿಗೆ ಇಲಾಖೆ, ಇನ್ನೊಂದು ಅಬಕಾರಿ ಇಲಾಖೆ. ಆದರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಅಬಕಾರಿ ಇಲಾಖೆಯವರು ಪೂರ್ತಿ ಏನು ಗೊತ್ತಿಲ್ಲ, ಯಾವುದೇ ಕ್ರಮಣೇ ತಗೊಳ್ತಾ ಇಲ್ಲ ನೋಡಿ. ವ್ಯಾಪಕವಾಗಿ ಭ್ರಷ್ಟಾಚಾರ ಆಗ್ತಿದೆ ತಾಲೂಕಿನ ಅಬಕಾರಿ ಇಲಾಖೆಯಲ್ಲಿ. ಅವ್ಯಾಹತವಾಗಿ ನಿಯಮ ಬಾಹಿರವಾಗಿ ಮದ್ಯ ಮಾರಾಟ ದಂಧೆ ರಾಜರೋಷವಾಗಿ ನಡೆಯುತ್ತಿದೆ. ಈ ಅನೈತಿಕ ವ್ಯವಹಾರದಿಂದ ಅಧಿಕಾರಿಗಳ ಮೂಲಕ ಸರ್ಕಾರದ ಬೆಂಬಲದ ಮೂಲಕ ಕೆಲವು ಪುಡಾರಿಗಳು ಅತ್ತ ವಸೂಲು ಮಾಡ್ತಿದ್ದಾರೆ. ಅದು CL-7 ಇರ್ಬೋದು, CL-9 ಇರ್ಬೋದು, CL-2 ಅಲ್ಲಿ ಇರ್ಬೋದು. ನಿಯಮ ಉಲ್ಲಂಘನೆ ಆಗಿ ಇಲ್ಲಿ ಒಂದು ದಂಧೆ ನಡೀತಾ ಇದೆ. CL-7 ಸನದಿನಲ್ಲಿ ಕರ್ನಾಟಕ ಅಬಕರಿ ಕಾಯ್ದೆ ನಿಯಮದಡಿ ಕೊಠಡಿಯಲ್ಲಿ ತಂಗದೇ ಇರುವ ಗ್ರಾಹಕರಿಗೆ ಮದ್ಯವನ್ನು ಹೊರಗಡೆ ನೀಡುವ ಅವಕಾಶವಿರುವುದಿಲ್ಲ. ನಾನಿಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ 2 CL-7 ಮಾಹಿತಿ ತಗೊಂಡಿದ್ದೇನೆ. ಒಂದು ನಮ್ಮ ಹೋಟೆಲ್ ವೆಲ್ ವ್ಯೂ, ಮತ್ತೊಂದು ಹಳ್ಳಿ ಮನೆ. ಈ ಎರಡರಲ್ಲಿ ನಾವು ನಿಮಗೆ ಅಂಕಿ ಅಂಶ ಮತ್ತು ನಾವು ಏನು ಮಾಹಿತಿ ಹಕ್ಕಲ್ಲಿ ತಗೊಂಡಿದ್ದೇವೆ ದಾಖಲೆ ಎಲ್ಲರನ್ನು ಎಲ್ಲವನ್ನು ಕೂಡ ತಮ್ಮ ಮುಂದೆ ಇಡ್ತೇನೆ ನೋಡಿ. ಬೆಳ್ತಂಗಡಿ ತಾಲೂಕಿನ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ಅಂಕಿಅಂಶದ ಪ್ರಕಾರ ಹೋಟೆಲ್ ವೆಲ್ಯೂ ಬೆಳ್ತಂಗಡಿ ಮತ್ತು ಹಳ್ಳಿ ಮನೆ ಉಜಿರೆ ಈ ಎರಡು ಪರವಾನಿಗೆ ಹೊಂದಿದ ಸಂಸ್ಥೆಗಳಲ್ಲಿ ಕೊಠಡಿಗಳಲ್ಲಿ ತಂಗಿರುವ ಗ್ರಾಹಕರ ಸಂಖ್ಯೆಗೂ ಮಾರಾಟವಾದ ಮದ್ಯದ ವಿವರವನ್ನು ಗಮನಿಸಿದಾಗ ಬೆಚ್ಚಿ ಬೀಳುವಂಥ ಮಾಹಿತಿ ಕಂಡುಬರ್ತದೆ. ಹಳ್ಳಿ ಮನೆಯಲ್ಲಿ ಗ್ರಾಹಕರೋರ್ವ ಉಪಯೋಗಿಸಿದ ದೈನಂದಿನ ಮದ್ಯದ ಸರಾಸರಿ ಜನವರಿ 2024 ಜೂನ್ 2024 ಅನುಕ್ರಮವಾಗಿ 179.74, 124.81, 30.53, 11.34, 22.65, 14.03 ಲೀಟರ್ ಮದ್ಯವಾಗಿರ್ತದೆ. ಅದೇ ರೀತಿ ಹೋಟೆಲ್ ವೆಲ್ಯೂವಿನಲ್ಲಿ
38.34, 54.13, 47.13, 41.39, 36.22, 19.15 ಲೀಟರ್ಗಳಾಗಿರ್ತವೆ. ಇವುಗಳಲ್ಲಿ ಬೆಳ್ತಂಗಡಿ ಅಬಕಾರಿ ಇಲಾಖೆ ನಿಯಮ ಬಾಹಿರ ಭ್ರಷ್ಟ ವ್ಯವಸ್ಥೆಯ ಘಾಟು ಮೂಗಿಗೆ ಬಡಿಯುತ್ತಿದೆ. ತೊಡಲಿ ಇದು ನಾವು ತಗೊಂಡಿರುವಂಥ ಅಂಕಿಅಂಶ. ಇದು ಹಳ್ಳಿ ಮನೆಯದು ಮತ್ತು ಈ ಪ್ರಾರಂಭದಲ್ಲಿ ಜಾಸ್ತಿ ಇತ್ತು ಒಂದು ದಿವಸಕ್ಕೆ ತಿಂಗಳಿಗೆ. ಮತ್ತೆ ಅದು ಯಾಕೆ ಕಮ್ಮಿ ಆಗಿದೆ ಅಂದರೆ ಆ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಇದು ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿತ್ತು, ಹಾಗೆ ಕಮ್ಮಿ ಆಗಿದೆ. ಕೊಡಿಲಿ ಟೋಟಲ್ ಇಷ್ಟು 3,000, ಇದು ನಾವು ಒಂದು ತಿಂಗಳಲ್ಲಿ ಕೇಳಿದ್ದೇವೆ ಅಂದರೆ ಪ್ರಾರಂಭದ ತಿಂಗಳಲ್ಲಿ. ಜನವರಿ ಅಂದರೆ 1/1/24 28/1/24 3,415 ಹಳ್ಳಿ ಮನೆಯಲ್ಲಿ 7 ದಿನ. ಅಲ್ಲಿಗೆ ನೋಡಿ ಗ್ರಾಹಕರು ಬಂದಿರೋದು ಬರೀ 19 ಗ್ರಾಹಕರು ಬಂದಿದ್ದಾರೆ ಇಡೀ ತಿಂಗಳಲ್ಲಿ. ಆದರೆ ಪರ್ ಡೇ 487.83 ಸರಾಸರಿ ನೋಡಿ ಎವರೇಜ್ 2.71 ಅಂದರೆ 3 ಇಟ್ಕೊಳ್ಳೋಣ ನಾವು. ಒಬ್ಬ ಒಂದು ದಿವಸಕ್ಕೆ 179 ಲೀಟ್ರ್ ಮಧ್ಯೆ ಕುಡಿಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಇದು ಹೊರಗಿನ ಗ್ರಾಹಕರಿಗೆ ಅಲ್ಲಿ ಅವರು ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಷ್ಟು ನಿಯಮ ಉಲ್ಲಂಘನೆ ಆಗ್ತಾಯಿದ್ರು ಕೂಡ ಬೆಳ್ತಂಗಡಿ ತಾಲೂಕಿನ ಅಬಕಾರಿ ಇಲಾಖೆಯವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದರ ಅರ್ಥ ಏನು? ಮಾಮೂಲು ವಸೂಲಾಗಿ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಯಾವುದೇ CL-7 ಇರ್ಬೋದು, CL-2 ಇರ್ಬೋದು, CL-9 ಇರ್ಬೋದು, ಯಾವುದರ ಬಗ್ಗೆನೂ ಅವರು ಕ್ರಮ ತಗೊಳ್ಳೋದಿಲ್ಲ. ನೋಡಿ ಇದು ಹೋಟೆಲ್ ಕಲಿಯು, ನಾನು ಕೇಳಿರುವಂಥ ಎಲ್ಲ ತಿಂಗಳ ಇದೆ. ಒಬ್ಬೊಬ್ಬರು ಒಂದು ದಿವಸಕ್ಕೆ ಇಷ್ಟಿಷ್ಟು ಕೊಡಲಿಕ್ಕೆ ಸಾಧ್ಯನಾ? ನಿಮಗೆ ಒರಿಜಿನಲ್ ಈಗ ಅಂತ ಹೇಳಿದರೆ ಅಬಕಾರಿ ಇಲಾಖೆಯ ನಿಯಮ ಹೇಗಿದೆ ಅಂತ ನೋಡೋಣ. ಸನದುದಾರರು ಅಥವಾ ಅವರ ನೌಕರರು ಅಬಕಾರಿ ಕಾಯ್ದೆಯಾಗಲಿ ಅಥವಾ ಸನದು ಷರತ್ತುಗಳಾಗಲಿ ಉಲ್ಲಂಘಿಸಿದಲ್ಲಿ ಅಬಕಾರಿ ಕಾಯ್ದೆ 1965 ನಿಯಮ 29 ಅಡಿಯಲ್ಲಿ ಸನದನ್ನು ಅಮಾನತು ಅಥವಾ ರದ್ದುಪಡಿಸುವುದಲ್ಲದೆ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಈಗ ನಾನು ಬೆಳ್ತಂಗಡಿ ತಾಲೂಕಿನ ಅಬಕಾರಿ ನಿರೀಕ್ಷಕರಲ್ಲಿ ಕೇಳ್ತಾ ಇದ್ದೇನೆ, ಇವರಿಗೆ ಶಿಕ್ಷೆ ಕೊಡ್ತೀರಾ ನೀವು? ನಿಯಮ ಉಲ್ಲಂಘನೆ ಆಗಿದೆ. ದಿವಸಕ್ಕೆ 179 ಲೀಟರ್ ಮದ್ಯ ಮಾರಾಟ ಆಗಿದೆ, ಆದರೆ ಬಂದಿರುವಂಥ ಗ್ರಾಹಕರು 3 ಜನ. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಇಲ್ಲಿ ದಾಖಲೆಯನ್ನು ಕೊಡಲಿಕ್ಕಿದ್ದೇನೆ. ಮತ್ತು ನೋಡಿ ಇದು ಅವರ ಲೈಸೆನ್ಸ್ 2. ಈ ಲೈಸೆನ್ಸ್ನಲ್ಲಿ ಕಂಡೀಷನ್ಸ್ ಅಂತೂ ಇದೆ. ಈಗ ನಾನು ಓದಿದ್ದಲ್ಲ, ಅದೇ ಕಂಡೀಷನ್ ಅಲ್ಲಿದೆ. ಅವರಿಗೆ ಶಿಕ್ಷೆ ಕೊಡಬೇಕು ಅಂತ, ಇಲ್ಲಾಂದರೆ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಇದೆ ಇದರಲ್ಲಿ. ತೆಗೆದುಕೊಂಡಿರುವಂಥ ಎಲ್ಲ ಇದು ವಿವರಗಳು January 224 June 224 ನೋಡಿ ಇದು ತಂಗಿರುವಂಥ ಗ್ರಾಹಕರು ಒಂದೊಂದು ದಿವಸಕ್ಕೆ ಅವರು ಒಂದೊಂದು ದಿವಸ ಎಷ್ಟೆಷ್ಟು ಗ್ರಾಹಕರು ತಂಗಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಯವರು. ಅವರು ಕುಡಿದಿರೋದು ಎಷ್ಟು ಅಂತ ಇಲ್ಲಿದೆ ನೋಡಿ. ಅದು ಅವರು ಏನು ಕೊಟ್ಟಿದ್ದಾರೆಂದರೆ ವರದಿಯಲ್ಲಿ 1 ತಿಂಗಳಿಗೆ ಎಷ್ಟು ಮಾರಾಟ ಆಗಿದೆ ಮದ್ಯ, ಅಲ್ಲಿ ವಿಸ್ಕಿ, ಬಿಯರ್, ಮತ್ತೇನು ಇದೆ ಅಲ್ಲಿ, ಏನು ವೈನ್ ಅಂತ ಇದೆ, ಅಷ್ಟದ್ದು ಮಾತ್ರ 3 ಐಟಮ್ ಕೊಟ್ಟಿದ್ದಾರೆ, ಬೇರೆದು ಕೊಡಲಿಲ್ಲ ಅವರು. ಆದರೂ 3 ಐಟಮು ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 179 ಲೀಟರ್ ಕುಡಿಲಿಕ್ಕೆ ಸಾಧ್ಯ ಇದೆಯಾ? ನಾವು ಎಲ್ಲ ದಾಖಲೆ ಸಮೇತ ನೋಡಿ, ಎಲ್ಲ ದಾಖಲೆಗಳಿದೆ. ಇದು ಮಾಹಿತಿಯಲ್ಲಿ ಮಾಹಿತಿ ಹಕ್ಕಿನ ಅದೇ ನಿಯಮದಡಿ ಪಡೆದುಕೊಂಡಿರುವಂಥದ್ದು. ಈಗ ಈ ಅಬಕಾರಿ ಇಲಾಖೆ ಇಲ್ಲಿ ಕ್ರಮ ತಗೊಳ್ತಿಲ್ಲ,
ಬೆಳ್ತಂಗಡಿಯಲ್ಲಿ ಈ ಎರಡು ಸಿಎಲ್ ಸೆವೆನ್ಗಳು ನಿಯಮ ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಇವರ ಮೇಲೆ ಅವರು ಕೂಡಲೇ ಕ್ರಮ ತಗೊಳ್ಬೇಕು. ನಾವು ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಇರ್ಬೋದು ಮತ್ತು ಆಯುಕ್ತರಿಗೆ ಮತ್ತು ಲೋಕಾಯುಕ್ತಕ್ಕೆ ಕೂಡ ಇದನ್ನು ನಾವು ದೂರು ಕೊಡಲಿಕ್ಕಿದ್ದೇವೆ. ನಮ್ಮ ಹತ್ರ ಎಲ್ಲ ಮಾಹಿತಿಗಳು ಎಲ್ಲ ವಿವರಗಳು ನಮ್ಮಲ್ಲಿ ಇದೆ. ಈಗ ನಾವು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಇವರು ಈ ಗ್ಯಾರಂಟಿ ಸಮಾವೇಶ ಮಾಡಬೇಕಾದ್ರೆ ದುಡ್ಡು ಸರ್ಕಾರದಿಂದ ಬಂದಿದೆ, ಅದು ಜಿಲ್ಲಾಧಿಕಾರಿಯವರಿಗೆ ಬಂದಿದೆ, ಅಲ್ಲಿಂದ ತಾಲೂಕಿಗೆ ಬಂದಿದೆ. ಈ ಗ್ಯಾರಂಟಿ ಯೋಜನೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಂದಿದೆ. ಈ ತಹಸೀಲ್ದಾರ್ ಇಷ್ಟು ಖರ್ಚು ಮಾಡುವಾಗ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ. ನೋಡಿ, ಇವರು ಪೊಳ್ಳು ಭರವಸೆ ಕೊಟ್ಟು ಜನರಿಗೆ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಏನು ಗೃಹಲಕ್ಷ್ಮಿ ಇರ್ಬೋದು, ವಿದ್ಯುತ್ ಇರ್ಬೋದು, ಅದೆಲ್ಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ವಿದ್ಯುತ್ತು ಒಂದು ದಿವಸಕ್ಕೆ 4 ಸಲ ವಿದ್ಯುತ್ ಕಟ್ಟಾಗ್ತಾ ಇದೆ. ಅದಲ್ಲದೆ ಮೊದಲಿಂದ ಈಗ ವಿದ್ಯುತ್ ದರವನ್ನು ಕೂಡ ಏರಿಸಿದ್ದಾರೆ. ಎಂಥ ದುರವಸ್ಥೆ ಇದೆಲ್ಲ. ಈ ಗೃಹಲಕ್ಷ್ಮಿ ಯೋಜನೆ, ನಾನು ಒಂದು ಮಾಹಿತಿ ಕಲ್ಲಿ ಅರ್ಜಿ ಕೊಟ್ಟೆ ನಮ್ಮ ಬೆಳ್ತಂಗಡಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಆದರೆ ಇಷ್ಟರವರೆಗೆ ಅವರು ಸ್ಪಷ್ಟವಾದ ಉತ್ತರವನ್ನೇ ಕೊಡಲಿಲ್ಲ. ಅಲ್ಲಿ ಅರ್ಜಿಗಳು ಕೊಳಿತಾ ಇದೆ ಬ್ಯಾಗಲ್ಲಿ. ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ, ನೀವು ಮೊದಲು ಅಲ್ಲಿ ಎಷ್ಟು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿದಾರರಿಗೆ ಅದು ಆ ಯೋಜನೆಯನ್ನು ತಲುಪಿಸುವಂಥ ಕೆಲಸ ಮಾಡಿ. ನೀವು ಬದಲಾಗಿ ನೀವು ದಿನಕ್ಕೊಂದು ಕಚೇರಿ ಓಪನ್ ಮಾಡ್ತಿದ್ದೀರಾ. ನಮ್ಮ ಬೆಳ್ತಂಗಡಿಯಲ್ಲಿ ಕೂಡ ಸರ್ಕಾರದ ಗ್ಯಾರಂಟಿ ಯೋಜನೆ ಕಚೇರಿ ಓಪನ್ ಆಗಿದೆ. ಯಾವ ಉದ್ದೇಶಕ್ಕಾಗಿ? ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ, ಅಂಕಿಅಂಶ ಕೊಡಲಿ ಅವರು. ನಾವು ಇಷ್ಟು ಜನ ಅರ್ಜಿ ಹಾಕಿದ್ದಾರೆ, ಇಷ್ಟು ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೇವೆ, ಅದೆಲ್ಲ ವಿವರವಾಗಿ ನಮಗೆ ಕೊಡಲಿ. ಅದು ಬಿಟ್ಟುಕೊಂಡು ಇವರು ಯಾಕೆ ಯಾವ ಡಂಬಚಾರ ಮಾಡ್ತಾ ಇದ್ದಾರೆ? ಅವರು 1000 ಅರ್ಜಿ ಬಂದಲ್ಲಿ ಕೊಳಿತಾ ಇದೆ. ಇವರು ತಾಲೂಕು ಕಚೇರಿಯಲ್ಲಿ ಇಲ್ಲಿ ಏನು ತಾಲೂಕು ಪಂಚಾಯತ್ನಲ್ಲಿ ಕಚೇರಿ ತೆರೆಯುವ ಬದಲು ಎಲ್ಲ ಬೂತ್ ಮಟ್ಟದಲ್ಲಿ ಎಷ್ಟು ಫಲಾನುಭವಿಗಳು ಅರ್ಜಿ ಹಾಕಿದ್ದಾರೆ ಅವರ ಅಹವಾಲನ್ನು ಸ್ವೀಕರಿಸಿ ಅಹವಾಲು ಮುಖಾಂತರ ಅವರಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಇವರು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಚೇರಿ ತೆರೆದುಕೊಂಡು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳುವ ಬದಲು ಅದಕ್ಕೆ ಸಮರ್ಪಕವಾದ ಒಂದು ಇವರು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಈಗ ನೋಡಿ, ನಾನು ಇಷ್ಟೆಲ್ಲ ಹೇಳಿದೆ, ಆ ಒಂದು ಗ್ಯಾರಂಟಿ ಯೋಜನೆ ಇಲ್ಲಿ ಮಾಡಬೇಕಾದ್ರೆ 10 ಲಕ್ಷದಷ್ಟು ಖರ್ಚಾಗಿದೆ. ಅದು ಎಲ್ಲ ಇಲಾಖೆಯಿಂದ ಅವರು ವಸೂಲಾತಿ ಮಾಡಿದ್ದಾರೆ, ಅರ್ಥ ವಸೂಲು ಮಾಡಿದ್ದಾರೆ. ಅದು ರಾಜ್ಯಕ್ಕೆ ಮುಟ್ಟಿದೆ, ರಾಜ್ಯದಿಂದ ಜಿಲ್ಲೆಗೆ ಬಂದಿದೆ, ಜಿಲ್ಲೆಯಿಂದ ತಾಲೂಕಿಗೆ ಬಂದಿದೆ. ನಾವು ಜನವರಿ 2024ರಿಂದ ಅಲ್ಲ 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 ಇತ್ತೀಚೆಗೆ ನಾವು ಕೇಳಿ ಮುಂದಿನ ಕೇಳಲಿಲ್ಲ. ಜನವರಿ 2024ರಿಂದ ಜೂನ್ 2024ರವರೆಗೆ ಅದು ಮಾತ್ರ ಅಂಕಿಅಂಶ ಇರೋದು ನಮ್ಮಲ್ಲಿ. ಅಲ್ಲ, ನಾನು ಈಗ ಫಸ್ಟ್ ಅವರ ಮೇಲೆ ಆರೋಪ ಮಾಡ್ತಿರುವಂಥದ್ದು ಬಿಲ್ ಪೇಮೆಂಟ್ ಮಾಡುವಾಗ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಒಂದು. ಎರಡನೇದಾಗಿ ಊಟ ಅಲ್ಲಿಂದ ತಂದಿದ್ದಾರೆ, ಸೌದಟ್ಟ ದೇವಸ್ಥಾನದಿಂದ. ಇಲ್ಲಿ ಜಿ ಕೆ ಸ್ಟೋರಿಂದ ಅಕ್ಕಿ ತಗೊಂಡಿದ್ದಾರೆ, 3 ಕ್ಯಾಟ್ರಿಂಗಿಂದ ಫುಡ್ ತಂದಿದ್ದಾರೆ, ಮತ್ತು ಗ್ಯಾಸಿಗೆ 10,000 ಪೇಮೆಂಟ್ ಮಾಡಿದ್ದಾರೆ. ಮತ್ತೊಂದು, ಬಿಲ್ ಮಾಡುವಾಗ ಅವರು ಏನು ಖಾಸಗಿ ಶಾಲೆಯ ವಾಹನಗಳಿಗೆ ಬಿಲ್ ಮಾಡಿದ್ದಾರೆ. ಇದು ಏನು ಸಾರಿಗೆ ನಿಯಮದ ಏನು ಇದೆ ಅದು ಉಲ್ಲಂಘನೆ ಆಗಿದೆ. ಸಾರಿಗೆ ಇಲಾಖೆ ಒಂದು ನಿಯಮ ಅಂತ ಇದೆಯಲ್ಲ, ಶಾಲೆ ಬಸ್ಗಳು ಬಾಡಿಗೆ ಕೊಡುವಂತಿಲ್ಲ, ಇದರಲ್ಲಿ ಬಾಡಿಗೆ ತಗೊಂಡಿದ್ದಾರೆ. ಯಾವುದೆಲ್ಲ ಶಾಲೆ ಅಂತ ನಾನು ತಹಸೀಲ್ದಾರ್ ಮೇಲೆ ಅಲ್ಲಲ್ಲ, ಇವರು ಅಧಿಕಾರಿಗಳು ಬಿಲ್ ಪೇಮೆಂಟ್ ಮಾಡಿದ್ದಾರೆ ತಹಸೀಲ್ದಾರ್ ಅಲ್ವಾ? ಎಲ್ಲ ಬಿಲ್ಲಿಗೆ ಸಿಗ್ನೇಚರ್ ಮಾಡಿದ್ದು ತಹಸೀಲ್ದಾರ್ ನೋಡಿ. ತಹಸೀಲ್ದಾರ್ ಎಜುಕೇಟೆಡ್ ಅಲ್ವಾ? ನಾನು ಹೇಳಿರುವಂಥದ್ದು, ಯಾವಾಗ ಇವರು ಜಿ ಎಸ್ ಟಿ ತಗೊಂಡಿದ್ದಾರೆ ಇದು ಬಿಲ್ಲಲ್ಲಿ, ಆವಾಗ ಅವರಿಗೆ ಜಿ ಎಸ್ ಟಿ ಇರಲಿಲ್ಲ. ಇಲ್ಲ ಇಲ್ಲ, ನಂತರ ಆಗಿದೆ. ಹೌದು, ಅಲ್ಲ ಅಲ್ಲಲ್ಲ, ಆ ಫರ್ಮ್ಗೆ ಯಾರು ಬಿಲ್ ತಗೊಂಡಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು, ಸಂಸ್ಥೆಗೆ. ಅದೇ ಅಲ್ಲ, ಇವರು ಅದನ್ನು ವೆರಿಫೈ ಮಾಡಬೇಕಿತ್ತಲ್ಲ. ತಹಸೀಲ್ದಾರರು ಬಿಲ್ ಕೊಡುವಾಗ ಅವ್ರದ್ದು ಏನು ಸಂಸ್ಥೆ ಸರಿಯಾಗಿದೆಯಾ, ಅವರು ಅವರ ಬಿಲ್ ಸರಿಯಾಗಿದೆಯಾ ಅದು ಪರಿಶೀಲನೆ ಮಾಡಬೇಕು. ಅದು ಯಾರ್ದು ಜವಾಬ್ದಾರಿ ಅದು? ಹೌದೌದು.
ತಾಲೂಕಿನ ಜನತೆಗೆ ನ್ಯಾಯ ಕೊಡುವವರಿಂದಲೇ ನಿಯಮ ಉಲ್ಲಂಘನೆ ಆಗಿದೆ. ಮತ್ತು ಅಬಕಾರಿ ಇಲಾಖೆ, ಈಗ ಇಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ಮಾಹಿತಿ ಕಲಿ ಅರ್ಜಿ ಕೊಟ್ಟಿದೆ. ನಿಮ್ಗೆ ಎಷ್ಟು ಅರ್ಜಿ ಬಂದಿದೆ, ನೀವು ಎಷ್ಟು ಫಲಾನುಭವಿಗಳನ್ನು ಆಯ್ಕೆ ಮಾಡಿದಿರಿ, ಎಷ್ಟು ಅರ್ಜಿ ಅಲ್ಲಿ ಇದು ಪೆಂಡಿಂಗ್ ಇದೆ, ಮತ್ತು ತಾಲೂಕಿಗೆ ಎಷ್ಟು ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ ಅದರಲ್ಲಿ.